ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಪ್ಪು ಕಡಲೆಕಾಳನ್ನು ಬಳಸ್ಕೊಂಡು ಉಪ್ಪು ಉರಿಗಡಲೆನ ತುಂಬಾ ಈಸಿಯಾಗಿ ಮನೆಯಲ್ಲೇನೆ ಹೇಗೆ ತಯಾರಿಸೋದು ಅಂತೇಳಿ ತೋರಿಸ್ತೀನಿ. ಕೇವಲ ಈ ಉಪ್ಪು ಉರಿಗಡಲೆನ ತಯಾರಿಸೋದಕ್ಕೆ ಎರಡೇ ಎರಡು ಪದಾರ್ಥ ಮಾತ್ರ ಸಾಕು. ನಾವು ಅಂಗಡಿಯಿಂದ ತಗೊಂಡ್ ಬರ್ತೀವಿ ನೋಡಿ ಉಪ್ಪು ಉರುಗಡ್ಲೆನ, ಸೇಮ್ ಅದೇ ತರಾನೇ ಮನೆಯಲ್ಲೇ ಕೇವಲ ಒಂದೇ ನಿಮಿಷದಲ್ಲೇನೆ ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ಉರ್ಕೊಳ್ಬಹುದು. ಅದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ವಿಡಿಯೋ ನೋಡಿದ್ಮೇಲೆ ಇಷ್ಟ ಆಗೋದಾದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬಾರ್ದು. ಈಗ ಮೊದಲನೇದಾಗಿ ಇದಕ್ಕೆ ಬೇಕಾದಂತಹ ಪದಾರ್ಥಗಳು ಏನಿಲ್ಲ ಅಂತೇಳಿ ಹೇಳ್ತೀನಿ. ಒಂದು ಕಪ್ಪು ಕಡಲೆಕಾಳನ್ನ ನಾನಿಲ್ಲಿ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಒಂದ್ ಕಪ್ಪು ಪುಡಿ ಉಪ್ಪು ಕೂಡ ಬೇಕಾಗುತ್ತೆ. ಕೇವಲ ಇದೆರಡು ಪದಾರ್ಥ ಮಾತ್ರ ಸಾಕು ಉಪ್ಪು ಉರುಗಡ್ಲೆನ ಮನೆಯಲ್ಲೇ ತುಂಬಾ ಈಸಿಯಾಗಿ ತಯಾರಿಸೋದಕ್ಕೆ. ಈಗ ಮಾಡುವ ವಿಧಾನ ಯಾವ ರೀತಿ ಅಂತೇಳಿ ನೋಡೋಣ. ನಾನಿಲ್ಲಿ ಒಲೆ ಮೇಲೆ ಒಂದು ದಪ್ಪ ದಳ ಇರುವಂತಹ ಕಡಾಯಿನ ಇಟ್ಕೊಂಡಿದ್ದೀನಿ. ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಹೈ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ. ಕಡಾಯಿ ಬಿಸಿ ಆಗೋದಕ್ಕಿಂತ ಮುಂಚೆನೆ ಇದಕ್ಕೆ ನಾವೇನ್ ತೆಗೆದಿಟ್ಕೊಂಡಿರುವಂತಹ ಪುಡಿ ಉಪ್ಪು ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಈ ರೀತಿ ಕಡಾಯಿಗೆ ಹಾಕೊಂಡು ಈಗ ಈ ಉಪ್ಪನ್ನ ಚೆನ್ನಾಗಿ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ಉಪ್ಪು ಚೆನ್ನಾಗಿ ಬಿಸಿ ಆದ್ರೆ ಮಾತ್ರನೇ ಕಡಲೆಕಾಳು ಪರ್ಫೆಕ್ಟ್ ಆಗಿ ಫ್ರೈ ಆಗೋದು. ಅದರಿಂದ ಹೈ ಫ್ಲೇಮ್ ನಲ್ಲೇ ಉಪ್ಪನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಮೊದಲು. ಈ ರೀತಿ ಉಪ್ಪು ಚೆನ್ನಾಗಿ ಬಿಸಿ ಆದ ನಂತರ ನಾವು ಕಡಲೆಕಾಳನ್ನೇನ್ ತಗೊಂಡಿದ್ವಲ್ವ ಅದನ್ನ ಎಲ್ಲ ಒಟ್ಟಿಗೆ ಹಾಕಬಾರ್ದು, ಒಂದ್ ಎರಡು ಸ್ಪೂನ್ ಆಗುವಷ್ಟು ಮೊದಲು ಹಾಕೊಳ್ಳಿ. ಇದೇ ರೀತಿಯಾಗಿ ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಕಡಲೆಕಾಳನ್ನ ಹಾಕೊಂಡು ಹೈ ಫ್ಲೇಮ್ ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಉರ್ಕೊಳ್ಬೇಕು. ಯಾವ್ದೇ ಕಾರಣಕ್ಕೂ ಕಡಲೆಕಾಳನ್ನ ಫ್ರೈ ಮಾಡ್ಬೇಕಾದ್ರೆ ಫ್ಲೇಮ್ ನ ಕಡಿಮೆ ಇಡಬೇಡಿ, ಹೈ ಫ್ಲೇಮ್ ನಲ್ಲೇ ಇಟ್ಕೊಳ್ಬೇಕು. ನೋಡಿ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇದ್ರೆ ಕಡಲೆಕಾಳು ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಒಂದು 20 ಸೆಕೆಂಡ್ ಆದ ನಂತರ ಸಿಪ್ಪೆ ಬಿಡೋದಕ್ ಸ್ಟಾರ್ಟ್ ಆಗುತ್ತೆ. ಇಪ್ಪತ್ತು ಸೆಕೆಂಡ್ ಆದ ನಂತರ ನೋಡಿ ಈ ರೀತಿಯಾಗಿ ಸಿಪ್ಪೆ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಲೇಮ್ ನ ಮಾತ್ರ ಕಡಿಮೆ ಮಾಡ್ಕೊಳ್ಬೇಡಿ. ಹಾಗೆ ಉಪ್ಪು ಚೆನ್ನಾಗಿ ಬಿಸಿ ಆದ ನಂತರ ಮಾತ್ರನೇ ಕಡಲೆಕಾಳನ್ನ ಉಪ್ಪಿನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆಗ ಬೇಗನೆ ಫ್ರೈ ಆಗುತ್ತೆ, ತುಂಬಾ ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ. ಆಲ್ಮೋಸ್ಟ್ ಒಂದು 50 ಸೆಕೆಂಡ್ ಆದ ನಂತರ ಈ ರೀತಿ ಕಡಲೆಕಾಳು ಕಂಪ್ಲೀಟ್ ಆಗಿ ಫ್ರೈ ಆಗುತ್ತೆ ನೋಡಿ. ಇಷ್ಟಾದ್ರೆ ಸಾಕು, ಈಗ ಇದನ್ನ ಉಪ್ಪಿನಿಂದ ತೆಗೆದ್ಬಿಟ್ಟು ಇಟ್ಕೊಳ್ಳೋಣ. ಇದೇ ವಿಧಾನದಲ್ಲೇ ಎರಡೆರಡು ಸ್ಪೂನ್ ಆಗುವಷ್ಟು ಉಪ್ಪಿನಲ್ಲಿ ಹಾಕ್ಬಿಟ್ಟು ಕಡಲೆಕಾಳನ್ನ ಫ್ರೈ ಮಾಡ್ಕೊಂಡ್ರೆ ಉಪ್ಪು ಉರುಗಡಲೆ ರೆಡಿ ಆಗುತ್ತೆ. ತುಂಬಾ ಜಾಸ್ತಿ ಕಡಲೆ ಒಟ್ಟಿಗೆ ಹಾಕಿದ್ರೆ ಒಂದೊಂದು ಫ್ರೈ ಆಗುತ್ತೆ, ಒಂದೊಂದು ಫ್ರೈ ಆಗದೆ ಹಾಗೆ ಉಳಿಯುತ್ತೆ. ಅದರಿಂದ ಆದಷ್ಟು ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಹಾಕ್ಬಿಟ್ಟು ಹುರ್ಕೊಳ್ಳಿ. ನಾನೀಗ ಒಂದು ಕಪ್ಪು ಉಪ್ಪನ್ನ ತಗೊಂಡಿರೋದ್ರಿಂದ ಎರಡು ಸ್ಪೂನ್ ಹಾಕಿದ್ದೀನಿ. ನೀವೇನಾದ್ರೂ ಅರ್ಧ ಕಪ್ಪು ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿ ಕಡಲೆಕಾಳನ್ನ ಫ್ರೈ ಮಾಡ್ಬೇಕು ಅನ್ಕೊಂಡಿದ್ರೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಕಡಲೆನ, ಆಗ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಫ್ರೈ ಆಗುತ್ತೆ. ಅರ್ಧ ಕಪ್ಪು ಉಪ್ಪಿಗೆ ಎರಡು ಸ್ಪೂನ್ ಕಡಲೆ ಏನಾದ್ರೂ ಹಾಕಿ ಫ್ರೈ ಮಾಡೋದಕ್ಕೆ ಹೋದ್ರೆ ಕೆಲವು ಕಡೆ ಸಿಪ್ಪೆ ಓಪನ್ ಆಗುತ್ತೆ, ಕೆಲವು ಕಡಲೆದು ಸಿಪ್ಪೆ ಓಪನ್ ಆಗೋದಿಲ್ಲ. ಅದರಿಂದ ನಾನು ಹೇಳಿದಾಗೆ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬಹುದು. ನೋಡಿ ಈ ರೀತಿಯಾಗಿ ಎಲ್ಲಾ ಕಡಲೆನು ಕೂಡ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಉಪ್ಪು ಕಡಲೆಕಾಳು ಮನೆಯಲ್ಲೇನೆ ತುಂಬಾ ಸುಲಭವಾಗಿ ರೆಡಿ ಆಗುತ್ತೆ. ಹಾಗಾದ್ರೆ ನೋಡಿದ್ರಲ್ವಾ ಫ್ರೆಂಡ್ಸ್, ಮನೆಯಲ್ಲೇ ಒಂದು ನಿಮಿಷದಲ್ಲಿ ಕೇವಲ ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಉಪ್ಪು ಉರುಗಡಲೆನ ಯಾವ ರೀತಿ ತಯಾರಿಸೋದು ಅಂತೇಳಿ. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಒಂದ್ ಲೈಕ್ ಮಾಡೋದನ್ನ ಮರಿಬಾರ್ದು. ಈ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.